ನಮ್ಮ ಅಮ್ಮನಿಗೆ ಮಕ್ಕಳು ಸ್ಕೂಲ್ ಇಂದ ಬಂದಿವೋ ಯಾಕಂದ್ರೆ ನನ್ನ ಮನೆ ಬಾಗಿಲಲ್ಲ ಒಂದು ಸ್ಕೂಲ್ ವ್ಯಾನ್ ಇಲ್ಲದು ಸರ್ ನಾನು ನೋಡಿದ್ದೀನಿ ಬೆಳಗ್ಗೆ 6 ಇಂದ 6 ಕಾಲಿಗೆ ಆ ಮಗು ಪಿಕ್ ಅಪ್ ಅದು ಏನು ಮೋಸ್ಟ್ಲಿ ನರ್ಸರಿ ಮಗು ಅದು ಪಾಪ ಆ ನರ್ಸರಿನೋ ಒಂದನೇ ಕ್ಲಾಸ್ ಇರೋ ಮಗು ನಾವು ಅಮ್ಮ ಬೆಳಗ್ಗೆ 5 ಗಂಟೆಗೆ ಎಫ್ಸಿ ಸ್ನಾನ ಮಾಡಿಸಿ ಅದಕ್ಕೆ ಯೂನಿಫಾರ್ಮ್ ಜಡ್ದು ಅದನ್ನ 2 ವೀಲರ್ ಅಲ್ಲಿ ಕರ್ಕೊಂಡು ಬಂದು ನಮ್ಮ ಮನೆ ಬಾಗಿಲಲ್ಲಿ ವ್ಯಾನ್ ಕಾಯ್ತಾ ಇರೋಳವಾಗ ಅದು ಸುಮ್ಮನೆ ಇರಲ್ಲ ಈ ಅಮ್ಮನಗಳು ಇದು ರಿವಿಷನ್ ಕ್ಲಾಸ್ ಜೋರಾಗಿರುತ್ತೆ ಯಾಕೆಂದ್ರೆ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಪದ್ಯ ಓದಿದಿವಲ್ಲ ಎಲ್ಲಾ ಅಮ್ಮನಗಳು ಗುರುಗಳೇ ಅವಾಗ ಆ ಮಗುನ ಈ ಅಮ್ಮ ಮನೆ ಬಾಗಿಲಲ್ಲಿ ಕೂರಿಸ್ಕೊಂಡು ರಿವಿಷನ್ ವ್ಯಾನ್ ಬರೋ ತನಕ ಎಲ್ಲಿ ಪುಟ 2 ಅಂತ ಹೇಳು ಅದು ಬೆಳಗ್ಗೆ ಅದು 2 ಗೆ ಹೋಗಿಲ್ಲ ಏನ್ 2 ಅಂತ ಹೇಳಬೇಕು ಪಾಪ ಈ ಸ್ಥಿತಿಯಲ್ಲಿ ಇದ್ದವು ನಮ್ಮ ಮಕ್ಕಳು ಇಂತ ಮಕ್ಕಳು ಎಂತ ಆರಾಮ ಆಯ್ತಂದ್ರೆ ಶಾಲೆನೇ ಇಲ್ಲ ಮತ್ತೆ ಅಮ್ಮಂದ್ರಿಗೂ ರಿಲೀಫ್ ಸಿಕ್ತು ಯಾಕಂದ್ರೆ ನಮ್ಮ ಅಮ್ಮಂದ್ರಿಗೆ ಬಾಳ ಹೆಣ್ಣು ಮಕ್ಕಳಿಗೆ ದೊಡ್ಡ ಯೂನಿವರ್ಸಲ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಮುಂಜಾನೆ ಎದ್ದು ಏನ್ ಬ್ರೇಕ್ಫಾಸ್ಟ್ ತಯಾರಿ ಮಾಡಬೇಕು ಮಕ್ಕಳಿಗೆ ಒಂದ ತರ ಡಬ್ಬ ಬೇಕು ಗಂಡನಿಗೆ ಒಂದ ತರ ಬೇಕು ಇವನು ತಿನ್ನದು ಇವರು ತಿನ್ನಂಗಿಲ್ಲ ಇವರು ತಿನ್ನದು ಇವನು ತಿನ್ನಂಗಿಲ್ಲ ಒಂದ ದಿನಾನು ನಮ್ಮ ಗೃಹಿಣಿಯರು ನನಗೆ ಇದು ಇಷ್ಟ ನಾ ಮಾಡ್ಕೊಂಡೆ ಅಂತ ಎಂದು ಹೇಳಂಗಿಲ್ಲರಿ ಇವರಿಗೆ ಏನ್ ಮಾಡ್ತಾನ ಅವರು ಇದಿದ್ದು ನಾವು ತಿನ್ನುತ್ತೆ मद्वे वस्त्र स्वल्प मद्वे वस्त्र गमन गंड माता पाप बरी कर्तर वर्ष आगे शुरू इवन हिंग वर्ष आदमे ಸ್ವಲ್ಪ ಖಾಲಿ ಆಗ್ತವ ಅಲ್ಲ ಖಾಲಿ ಆದವರು ಬೇಜಾರು ಮಾಡ್ಕೋಬೇಡ ಸ್ವಲ್ಪ ಕನ್ಫ್ಯೂಸ್ ಆಗ್ತೋದು ಸೋಪ್ ಎಲ್ಲಿ ಮಟ್ಟ ಹಚ್ಚಬೇಕು ಅಂತ ಮಾರಿ ಕೊಳಿವಾಗ ಅಷ್ಟೇ ಬಾಳ ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನಿಮ್ಮ ನಿಮ್ಮ ಹೆಂಡತಿ ಎಷ್ಟು ಚಂದ ನೋಡ್ಕೊಂಡ ನಾನು ಅಂತ ಗೊತ್ತಾಗ್ಬಿಡ್ತದೆ ಇಲ್ಲಿ ನೋಡಿದ್ರೆ ಸೈಟ್ ಎರಡು ವರ್ಷ ಆದ್ಮೇಲೆ ಇಕ್ಕಿ ಮಾತಾಡ್ತಾಳೆ ಅವನು ಬರೀ ತಿಳಿ ಎಲ್ಲ ಆಡಿಸ್ತಾ ಇರ್ತಾನ ಒಂದ 5 ವರ್ಷ ಆಗ್ಲಿರಿ ಇವರಿಬ್ರು ಮಾತಾಡ್ತಾರ ಅಕ್ಕಪಕ್ಕದ ಮನೆಯವರು ತಲೆ ಅಲ್ಲಾಡ್ಸಕ್ಕೆ ಶುರು ಅಂದ್ರೆ ಇದು ಫ್ರೀ ಚಾನೆಲ್ ಸಿಕ್ತು ನಮಗೆ ಬಾಳ ಪ್ರೀತಿ ಮಾಡ್ತಾವು ಗಣಮಕ್ಕಳು ಪಾಪ ಲಗ್ನದ ವಸ್ತ್ರ ನೋಡಬೇಕು ಹೋಟ್ಲಿಗೆ ಕರ್ಕೊಂಡು ಹೋಗಿ ತಿನ್ನು ಇತ್ತಿನ್ನು ಆ ಲಗ್ನ ಫಿಕ್ಸ್ ಆಗ್ತಿದ್ದಂಗೆ ಇವ ಫುಲ್ ಚಾರ್ಜ್ ಆಗ್ಬಿಡ್ತಾನ ಅಕ್ಕಿ ಬ್ಯಾಟರಿ ಏ ತಿನ್ನು ಐಸ್ ಕ್ರೀಮ್ ತಿನ್ನು ಓ ಚಾರ್ಜರ್ ಎಲ್ಲ ಹಿಂದದವ ಬಾಳ ಚಾರ್ಜರ್ ಗಳು ಅಲ್ಲಿದವ ಕುಕ್ಕರ್ ಹೆಂಗೆ ಕರೆಕ್ಟ್ 20 ನಿಮಿಷ ಆಗ್ತಿದ್ದಂಗೆ ಊ
ಒಂದ್ ಏಳೆಂಟು ವರ್ಷ ಆಗ್ಬಿಡ್ಲಿ ಅಷ್ಟೇ ಸ್ಥಿತಿ.